ನಮಸ್ಕಾರ ಎನ್ ಆರ್ ಪ್ರಾಪರ್ಟೀಸ್ ವೀಕ್ಷಕರಿಗೆ, ನಾನು ನಿಮ್ಮ ವೇದ. ಸೊ ನಾವು ಇವತ್ತು ಒಂದು ಐಷಾರಾಮಿ ಒಂದು ಸುಂದರವಾದ ಪ್ರಾಪರ್ಟಿನ ನೋಡಕ್ ಬಂದಿದೀವಿ. ಈ ಪ್ರಾಪರ್ಟಿ ವಿಶೇಷ ಏನಂತ ಅಂದ್ರೆ, ಈ ಪ್ರಾಪರ್ಟಿ ಬಂದ್ಬಿಟ್ಟು ಡೆಡ್ ಎಂಡ್ ಅಲ್ಲಿ ಇರೋದು. ಸೊ ನಿಮಗೆ ತುಂಬಾ ಪೀಸ್ಫುಲ್ ಆಗಿ ಇರುತ್ತೆ, ಯಾವುದೇ ಸೌಂಡ್ ಪೊಲ್ಯೂಷನ್ ಅದೆಲ್ಲ ಇಲ್ಲಿ ಇರಲ್ಲ. ಸೊ ಇದರ ಡೈಮೆನ್ಷನ್ ಬಂದ್ಬಿಟ್ಟು 30x40 ಅಂಡ್ ಇದು ಒಂದು ಟ್ರಿಪ್ಲೆಕ್ಸ್ ಹೌಸ್. ಬನ್ನಿ ಈ ಮನೆನ ನೋಡೋಣ. ಸೊ ಇಲ್ಲಿ ಮೊದಲು ನಾವು ಪಾರ್ಕಿಂಗ್ ಲಾಟ್ನ ನೋಡ್ತಿದ್ದೀವಿ. ಸೊ ಇಲ್ಲಿ ನೋಡಿದ್ರಿ, ಗೇಟ್ಗೆ ಕವರೇಜ್ ಕೊಟ್ಟಿದ್ದಾರೆ ಸೇಫ್ಟಿ ಪರ್ಪಸ್ಗೆ, ಆ್ಯಂಡ್ SS ಸ್ಟೀಲ್ನ ಯೂಸ್ ಮಾಡಿದ್ದಾರೆ ಗೇಟ್ಗೆ. ಆ್ಯಂಡ್ ಇದು ಬಂದ್ಬಿಟ್ಟು ಸಂಪು, ಮತ್ತು ಇಲ್ಲಿ ವಾಟರ್ ಫೆಸಿಲಿಟೀಸ್ಗೆ CMC ಇದೆ, ಮತ್ತು ಬೋರ್ವೆಲ್ ಫೆಸಿಲಿಟೀಸ್ ಕೂಡ ಇದೆ. ಆ್ಯಂಡ್ ಈ ಪಾರ್ಕಿಂಗ್ ಲಾಟ್ ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ. ನೀವು 2 ಕಾರ್ ಮತ್ತು ಒಂದು 3-4 2-ವೀಲರ್ಸ್ನ ಪಾರ್ಕ್ ಮಾಡ್ಬೋದು ಇಲ್ಲಿ. ಆ್ಯಂಡ್ ಪಕ್ಕದಲ್ಲಿ ಪ್ಯಾಸೇಜ್ ಕೂಡ ಇದೆ ನಿಮಗೆ. ಸೊ ಅಲ್ಲಿ ಟ್ಯಾಪ್ಸ್ ಕೂಡ ಇಟ್ಟಿದ್ದಾರೆ, ಕಾರ್ ವಾಶ್ಗೆಲ್ಲ ಮಾಡೋಕ್ಕೆ ಇಲ್ಲಿ ತುಂಬ ಯೂಸ್ ಆಗುತ್ತೆ ನಿಮಗೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಪಾರ್ಕಿಂಗ್ ಲಾಟಲ್ಲಿ ಅಂದರೆ ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ಇಲ್ಲಿ ನಿಮಗೆ 2 ರೂಮ್ ಇದೆ, ಅಂದರೆ ಒಂದು ಸ್ಟುಡಿಯೋ ರೂಮ್ ಇದೆ ಮತ್ತು ಒಂದು ಆಫೀಸ್ ಕೂಡ ಇದೆ ಪಕ್ಕದಲ್ಲಿ. ಸೊ ಈ ರೂಮ್ನ ನೀವು ಯಾರಾದರೂ ಗಾರ್ಡ್ಸ್ಗೆ ಅದು ಯೂಸ್ ಮಾಡ್ಕೋಬೋದು, ಅಥವಾ ಬೇಕಂದರೆ ನೀವೇನು ಇರೋಕ್ಕೆ ಇಲ್ಲಿ ಯೂಸ್ ಮಾಡ್ಕೋಬೋದು ಈ ರೂಮ್ನ. ಈ ರೂಮ್ ಜೊತೆಯಲ್ಲಿ ನಿಮಗೆ ಒಂದು ವಾಶ್ರೂಮ್ ಕೂಡ ಅವೈಲೇಬಲ್ ಇದೆ. ಇಲ್ಲೇ ಚಿಕ್ಕದಾಗಿ ಕಿಚನ್ ಫೆಸಿಲಿಟೀಸ್ ಎಲ್ಲಾನು ಇದೆ. ಸೊ ಇದು ಬಂದ್ಬಿಟ್ಟು ಆಫೀಸ್. ಇದನ್ನ ನೀವು ನಿಮಗೆ ಬೇಕಾದಕ್ಕೆ ಪರ್ಪಸ್ ನೀವು ಯೂಸ್ ಮಾಡ್ಕೋಬಹುದು. ಇದು ನಿಮಗೆ ನೋಡಿ ಗ್ರೌಂಡ್ ಫ್ಲೋರಲ್ಲೇ ಇದನ್ನ ಫೆಸಿಲಿಟಿ ಕೊಟ್ಟಿದ್ದಾರೆ ಇವರು. ಇಲ್ಲಿ ಶೂ ರ್ಯಾಕೆಟ್ ಕೂಡ ನಿಮಗೆ ಇವರು ಒಂದು ಕೊಟ್ಟಿದ್ದಾರೆ, ಸ್ಪೇಷಿಯಸ್ ಆಗಿದೆ, 4 ಶೂ ರ್ಯಾಕೆಟ್ಸ್ ಇದೆ. ಆ್ಯಂಡ್ ಪಕ್ಕದಲ್ಲಿ UPS ಕನೆಕ್ಷನ್ ಕೂಡ ಇದೆ. ಆ್ಯಂಡ್ ನಿಮಗೆ ಇಲ್ಲಿ ಸಿಲಿಂಡರ್ ಯೂನಿಟ್ ಕೂಡ ಕೆಳಗೆ ಇಟ್ಟಿದ್ದಾರೆ. ಸೊ ನಿಮಗೆ ಕೆಳಗೆ ಇಡ್ಬೋದು, ನಿಮ್ಗೆ ಸೇಫ್ಟಿ ಪರ್ಪಸ್ಗೆ ಮೇಲೆ ತೊಗೊಂಡು ಹೋಗೋ ಅವಶ್ಯಕತೆ ಇಲ್ಲ. ಸೊ ಬನ್ನಿ ಇವಾಗ ಫಸ್ಟ್ ಫ್ಲೋರ್ ನೋಡೋಣ. ಸೊ ಇದೆಲ್ಲ SS ಜಿಂದಾಲ್ ರೈಲಿಂಗ್ಸ್ದೇ ಇರೋದು. ಸೊ ಇಲ್ಲಿ ಎಂಟ್ರೆನ್ಸ್ಗೆ ನೋಡ್ತಿದ್ದೀರಾ, ಫುಲ್ ಕವರೇಜ್ ಮಾಡಿದ್ದಾರೆ ಇವರು. ಅದು ಎಲ್ಲ SS ಸ್ಟೀಲಿಂದಾನೆ ಮಾಡಿರೋದು, ಫುಲ್ ಕವರೇಜ್ ಇದೆ. ಆ್ಯಂಡ್ ಎಂಟ್ರೆನ್ಸ್ ಎಷ್ಟು ಚೆನ್ನಾಗಿದೆ ನೀವು ನೋಡ್ತಿದ್ದೀರಾ. ವಿಂಡೋಸ್ ಮತ್ತು ಮೇನ್ ಡೋರ್ ಟೀ ಕೂಡಿಂದಾನೆ ಮಾಡಿರೋದು. ಆ್ಯಂಡ್ ಇಲ್ಲಿ ಮೇನ್ ಏನಂತ ಅಂದರೆ, ವಾಸ್ತು ಪ್ರಕಾರವಾಗಿ ನಿಮಗೆ 2 ಬಾಗಿಲನ್ನ ಇಟ್ಟಿದ್ದಾರೆ. ಒಂದು ನಾರ್ತ್ ಆ್ಯಂಡ್ ಈಸ್ಟ್ ಫೇಸಿಂಗ್ ಡೋರ್ಸ್ ಇದೆ ನಿಮಗೆ ಇಲ್ಲಿ, ವಾಸ್ತು ಪ್ರಕಾರವಾಗಿ ಈ ಮನೆನ ಕಟ್ಟಿದ್ದಾರೆ. ಸೊ ಇದು ಬಂದ್ಬಿಟ್ಟು ಹಾಲ್, ಎಷ್ಟು ಸ್ಪೇಷಿಯಸ್ ಆಗಿದೆ ನೋಡ್ತಿದ್ದೀರಾ ನೀವು. POP ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಯೂನಿಕ್ ಆಗಿ. ಆ್ಯಂಡ್ ನಿಮಗೆ ಇಲ್ಲಿ ವಿಂಡೋಸ್, ವೆಂಟಿಲೇಷನ್ಗೆ ಮತ್ತು ಬೆಳಕು ಗಾಳಿ ಇದೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ TV ಯೂನಿಟ್ನ ಇವರು ಸೆಟಪ್ ಮಾಡಿದ್ದಾರೆ. ಸೊ TV ಯೂನಿಟ್ ಇಲ್ಲಿ ಪಕ್ಕದಲ್ಲಿ ದೇವ್ರ ಮನೆನ ಇವರು ಇಲ್ಲಿ ಇಟ್ಟಿದ್ದಾರೆ. ದೇವ್ರ ಮನೆನೂ ಚೆನ್ನಾಗಿ ಸಿಂಪಲ್ ಆಗಿ ಡಿಸೈನ್ ಮಾಡಿದ್ದಾರೆ ಅದನ್ನು ಕೂಡ. ಸೊ ಅದ್ರ ಪಕ್ಕದಲ್ಲೇ ಒಂದು ರೂಮ್ ಕೂಡ ಇದೆ ಇಲ್ಲಿ. ಈ ಬೆಡ್ರೂಮ್ ಅಲ್ಲಿ ನೋಡ್ಬೋದು ನೀವು, ಕಬರ್ಡ್ಸ್ನ ಇಟ್ಟಿದ್ದಾರೆ, ಸ್ಪೇಷಿಯಸ್ ಆಗಿದೆ.
ನಿಮ್ಗೆ ಏನ್ ಬೇಕೋ ಅದೆಲ್ಲ ಸ್ಟೋರ್ ಮಾಡಕ್ಕೆ. ಆ್ಯಂಡ್ ಈ ರೂಮಲ್ಲಿ ನೋಡ್ಬೋದು ಇಲ್ಲಿ ಒಂದು ಚಿಕ್ಕದಾಗಿ ಚೆನ್ನಾಗಿ ಒಂದು ಯೂನಿಕ್ ಆಗಿ ಇಲ್ಲಿ ಡ್ರೆಸ್ಸಿಂಗ್ ರೂಮ್ನ ಸೆಟಪ್ ಮಾಡಿದ್ದಾರೆ. ಆ್ಯಂಡ್ ಅದರ ಪಕ್ಕದಲ್ಲಿ ಇಲ್ಲಿ ವಾಶ್ರೂಮ್ ಕೂಡ ಇದೆ, ಅಟ್ಯಾಚ್ಡ್ ಒಂದು ಬಾತ್ರೂಮ್ ಇದೆ. ಆ್ಯಂಡ್ ಇದು ಬಂದ್ಬಿಟ್ಟು ಡೈನಿಂಗ್ ಏರಿಯಾಗೆ ಒಂದು ಸ್ಪೇಸ್ನ ಇಲ್ಲಿ ನಿಮಗೆ ಇಟ್ಟಿದ್ದಾರೆ ಹಾಲ್ ಪಕ್ಕದಲ್ಲೇ. ಅಲ್ಲಿ ವಾಶ್ ಬೇಸಿನ್ಗೆಲ್ಲ ಸೆಟಪ್ ಮಾಡಿದ್ದಾರೆ ಪಕ್ಕದಲ್ಲಿ ನಿಮಗೆ. ಆ್ಯಂಡ್ ಇದು ಕಿಚನ್. ಸೊ ಕಿಚನಲ್ಲಿ ನಿಮಗೆ ತುಂಬ ಕಬರ್ಡ್ಸ್ ಇಟ್ಟಿದ್ದಾರೆ, ಎಷ್ಟೊಂದು ಸ್ಪೇಸ್ ಕೊಟ್ಟಿದ್ದಾರೆ ನಿಮಗೆ ಸ್ಟೋರ್ ಮಾಡೋಕ್ಕೆ, ತುಂಬ ಯೂಸ್ಫುಲ್ ಇದೆ. ಸೊ ಬನ್ನಿ ಈಗ ಸೆಕೆಂಡ್ ಫ್ಲೋರ್ ನೋಡೋಣ. ಇಲ್ಲದು ಏನೋ ಗ್ಲಾಸ್ ಇಂದ ಡಿಸೈನ್ ಇಟ್ಟಿದ್ದಾರೆ, ಒಂದು ಚೆನ್ನಾಗಿದೆ ಅದು ಕೂಡ. ಎಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೊ ಇದು ಬಂದ್ಬಿಟ್ಟು ಸೆಕೆಂಡ್ ಫ್ಲೋರ್. ಸೊ ಇಲ್ಲಿ ಒಂದು ಕಾಮನ್ ವಾಶ್ರೂಮ್ ಇದೆ ಇಲ್ಲಿ. ಇದು ಒಂದು ಮಾಸ್ಟರ್ ಬೆಡ್ರೂಮ್ ಇಲ್ಲಿ. ಸೊ ನೋಡ್ಬೋದು ಇಲ್ಲಿ ಕೂಡ ಪಿ ಓ ಪಿ ಡಿಸೈನ್ನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಡಿಫ್ರೆಂಟ್ ಆಗಿ. ಅಲ್ಲೇ ಪಕ್ಕದಲ್ಲೇ ಡ್ರೆಸ್ಸಿಂಗ್ ಮಿರರ್ ಇದೆ. ಆ್ಯಂಡ್ ಮುಂದೆ ವ್ಯೂ ಅಲ್ಲಿ ವಿಂಡೋಸ್ ಇದೆ. ಆ್ಯಂಡ್ ಕಬರ್ಡ್ಸ್ ಎಲ್ಲ ಮತ್ತೆ ಇಲ್ಲಿ ಕೂಡ ತುಂಬ ಸ್ಪೇಷಿಯಸ್ ಆಗಿದೆ, ನಿಮಗೆ ಬೇಕಾಗಿದ್ದೆಲ್ಲ ಸ್ಟೋರ್ ಮಾಡೋಕ್ಕೆ. ಸಾಫ್ಟ್ ಕ್ಲೋಸಿಂಗ್ ಇದೆ ಕಬರ್ಡ್. ಸೊ ಇದು ಒಂದು ಅಟ್ಯಾಚ್ಡ್ ವಾಶ್ರೂಮ್ನ ಇಲ್ಲಿ ಇವರು ಇಟ್ಟಿದ್ದಾರೆ ನಿಮಗೆ. ಇಲ್ಲೂ ಒಂದು ಬೆಡ್ರೂಮ್ ಇದೆ. ಇಲ್ಲಿ ಸ್ಟಡಿ ಟೇಬಲ್ ಅಂತ ಆಗಲಿ ಇಲ್ಲ ಕಬರ್ಡ್ಸ್ ಅಂತ ಆಗಲಿ ನಿಮಗೆ ಇಲ್ಲಿ ಕೂಡ ಸ್ಟೋರ್ ಮಾಡೋಕ್ಕೆ ತುಂಬ ಸ್ಪೇಸ್ನ ನಿಮಗೆ ಕೊಟ್ಟಿದ್ದಾರೆ ಇವರು. ಆ ಕಡೆ ಕಬರ್ಡ್ಸು ಇದೆ, ಸ್ಟೋರ್ ಮಾಡೋಕ್ಕೆ ತುಂಬ ಜಾಗ ಇದೆ ಇಲ್ಲಿ ಆ್ಯಕ್ಚುಲಿ. ಸೊ ಬಾಲ್ಕನಿ ತುಂಬ ಸ್ಪೇಷಿಯಸ್ ಆಗಿದೆ, ತುಂಬ ಇಷ್ಟ ಆಗುತ್ತೆ ಅದು ಖಂಡಿತವಾಗ್ಲೂ ಎಲ್ರಿಗೂ. ಚೆನ್ನಾಗಿ ಇದೆ ಬಾಲ್ಕನಿ. ಸೊ ಬನ್ನಿ ಈಗ ಮೇಲೆ ಫ್ಲೋರ್ ಮತ್ತೆ ಟೆರೆಸ್ ಕೂಡ ನೋಡೋಣ. ಈಗ ಸೊ ಥರ್ಡ್ ಫ್ಲೋರ್ ಅಲ್ಲೂ ನಿಮ್ಗೆ ಒಂದು ಬೆಡ್ರೂಮ್ನ ಇವರು ಇಟ್ಟಿದ್ದಾರೆ. ಸೊ ನಿಮ್ಗೆ ಯಾವ್ದಕ್ಕೆ ಬೇಕೋ ಅದಕ್ಕೆ ನೀವು ಇದನ್ನ ಯೂಟಿಲೈಸ್ ಮಾಡ್ಕೋಬಹುದು. ಜಿಮ್ ಸೆಟಪ್ ಮಾಡ್ಕೋಬಹುದು ಅಥವಾ ಚಿಲ್ಡ್ರನ್ಸಿಗೆ ರೂಮ್ ಇಡ್ಬೋದು, ಯಾವ್ದಕ್ಕೆ ಬೇಕೋ ಅದಕ್ಕೆ ಯೂಟಿಲೈಸ್ ಮಾಡ್ಕೋಬಹುದು. ಹಂಗೆ ಒಂದು ಅಟ್ಯಾಚ್ ಟಾಯ್ಲೆಟ್ ಕೂಡ ಇಲ್ಲಿ ಇದೆ.
ನಾನು ಹೇಳ್ದಂಗೆ ಎಲ್ಲ ರೂಮಲ್ಲೂ ಕಿಟಕಿ ಇದೆ, ಸೊ ಗಾಳಿ ಬೆಳಕಿಗೆ ಯಾವುದೇ ಆದಂಥ ತೊಂದರೆ ಇಲ್ಲ. ಆ್ಯಂಡ್ ಈ ರೂಮಲ್ಲಿ ಕೂಡ ಕಬರ್ಡ್ಸ್ನ ನಿಮಗೆ ಇಟ್ಟಿದ್ದಾರೆ. ಸೊ ಈಗ ಟೆರೆಸ್ಗೆ ಹೋಗ್ತಿದ್ದೀವಿ. ಟೆರೆಸಲ್ಲೂ ನೋಡ್ಬೋದು ನೀವು, ಟೆರೆಸಿಂದ ಆಚೆ ಬರ್ತಾ ಇಲ್ಲಿ ಕವರೇಜ್ ಕೊಡೋಂಥ ಗೇಟ್ನ ಇವರು ನಿಮಗೆ ಇಟ್ಟಿದ್ದಾರೆ. ಸೊ ಇಲ್ಲಿ ಕೂಡ ಸೇಫ್ಟಿ ಪರ್ಪಸ್ ಯೋಚನೆ ಮಾಡಿದ್ದಾರೆ. ಸೊ ಇದು ಬಂದುಬಿಟ್ಟು ಟೆರೆಸ್. ಸೊ ಅಲ್ಲಿ ಸೋಲಾರ್ ಇದೆ, ಮತ್ತು ಅಲ್ಲಿ ಮೇಲೆ ವಾಟರ್ ಟ್ಯಾಂಕ್ ಇದೆ. ಆ್ಯಂಡ್ ಈ ಕಡೆ ಬಂದರೆ ನಿಮಗೆ ವಾಷಿಂಗ್ ಏರಿಯಾನ ಇವರು ಇಟ್ಟಿದ್ದಾರೆ ಇಲ್ಲಿ ಕಾರ್ನರಲ್ಲಿ. ಸೊ ಇನ್ನೊಂದು ಏನು ಇಂಪಾರ್ಟೆಂಟ್ ಈ ಮನೆದು ಅಂತ ಅಂದರೆ, ನಿಮಗೆ ಈ ಸೈಡಲ್ಲಿ ಕೂಡ ಯಾವುದು ಮನೆ ಬರಲ್ಲ. ಇಲ್ಲಿ ಕೂಡ 30 ಫೀಟ್ ರೋಡ್ ಬರುತ್ತೆ ನಿಮಗೆ, ಎರಡೂ ಸೈಡ್ 30 ಫೀಟ್ ರೋಡ್ ಇದೆ. ತುಂಬ ವಿಶೇಷವಾದಂಥ ಫೀಚರ್ ಇದು ಮನೆಯಲ್ಲಿ. ಸೊ ಈ ಪ್ರಾಪರ್ಟಿ ಎಕ್ಸಾಕ್ಟ್ ಲೊಕೇಶನ್ ಬಂದುಬಿಟ್ಟು ವಾರ್ಡ್ ನಂಬರ್ 198, ಹೆಮ್ಗೆಪುರ, ಕೆಂಗೇರಿ. ಇಲ್ಲಿ ಸುತ್ತಮುತ್ತಲ ನಿಮಗೆ ತುಂಬ ಪ್ರೆಸ್ಟೀಜಿಯಸ್ ಕಾಲೇಜಸ್, ಸ್ಕೂಲ್ಸ್ ಮತ್ತು ಹಾಸ್ಪಿಟಲ್ಸ್ ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ 5 to 10 minutes ರೈಡಲ್ಲೇ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತ ಅಂದರೆ, ಕೆಂಗೇರಿ ಮೆಟ್ರೋ ಸ್ಟೇಷನ್ ಇಲ್ಲಿಂದ ತುಂಬ ಹತ್ತಿರ ಇದೆ, ಮತ್ತು ನೈಸ್ ರೋಡ್ಗೆ ಎಂಟ್ರೆನ್ಸ್ ಕೂಡ ಇಲ್ಲಿ ಹತ್ತಿರನೇ ಇದೆ. ಸೊ ಈ ಪ್ರಾಪರ್ಟೀಸ್ನ ನೋಡಿದ್ದೀರಾ, ವಿಡಿಯೋನ ನಿಮಗೆ ಇಷ್ಟ ಆಗಿದ್ರೆ ಈ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ನ ಕರೆ ಮಾಡಿ, ಯಾವುದೇ ಕಮಿಷನ್ ಇಲ್ಲದೆ ಈ ಪ್ರಾಪರ್ಟಿನ ಖರೀದಿ ಮಾಡಿ. ಧನ್ಯವಾದಗಳು.